ಕೋಟೇಶ್ವರದ ಒಕ್ವಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಧಂತ್ಯುತ್ಸವವು ಏಪ್ರಿಲ್ 25ರಂದು ವಿವಿಧ ಧಾರ್ಮಿಕ ಪ್ರಕ್ರಿಯೆಗಳೊಂದಿಗೆ ನಡೆಯಿತು. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಒಕ್ವಾಡಿ ಇಲ್ಲಿ ಪ್ರತಿಷ್ಠಾ ವರ್ಧಂತ್ಯುತ್ಸವವು ಸಂಪನ್ನಗೊಂಡಿತು. ಬೆಳಿಗ್ಗೆ ಶ್ರೀ ದೇವರಿಗೆ ಪಂಚವಿಂಶತಿ ಕಲಶಾಭಿಷೇಕ, ಕಲಾಹೋಮ, ಶತರುದ್ರಾಭಿಷೇಕ ಹಾಗೂ ನಾಗದೇವರಿಗೆ ಕಲಶಾಭಿಷೇಕ ಸೇರಿದಂತೆ ಮಹಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಪರ್ಯಾಯ ಅರ್ಚಕರಾದ ಕೃಷ್ಣ ಐತಾಳ್, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಗಿರೀಶ್ ಐತಾಳ್ ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ನಮಸ್ತೆ, ನಾನು ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ. ಇವತ್ತು ನಾವು ಒಕ್ವಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಧಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮೂರ ಒಂದು ದೇವಸ್ಥಾನ. 2007 ಇಸ್ವಿಯಲ್ಲಿ ನಾವು ಜೀರ್ಣೋದ್ಧಾರ ಮಾಡಿ, ನಾನು ಊರಿನವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಈ ದೇವರ ಒಂದು ಅನುಗ್ರಹ ನಮ್ಮ ಊರಿಗಾಗಿದೆ. ಈ ಮಹಾಲಿಂಗೇಶ್ವರನ ನಮ್ಮೊಂದು ಜೀರ್ಣೋದ್ಧಾರ ಆದ ನಂತರ ನಮ್ಮ ಊರಿನಲ್ಲಿ ನಾವು ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಎಲ್ಲ ರೀತಿಯಲ್ಲಿ ಕೂಡ ನಮ್ಮೂರು ಚೆನ್ನಾಗಿ ತುಂಬ ಒಂದು ಅಭಿವೃದ್ಧಿ ಪಟ್ಟಕ್ಕೆ ಬಂದಿದೆ. ಈ ದಿನ ಮತ್ತೊಮ್ಮೆ ಊರಿನವರು ಸೇರಿ ಇದರ ವರ್ಧಂತ್ಯೋತ್ಸವವನ್ನು ಮಾಡ್ತಾ ಇದೆ. ಇನ್ನೂ ಹಲವಾರು ಬಗೆಯ ದೇವರ ಸೇವೆ ನಮಗೆ ಬಾಕಿ ಇದೆ. ಆದರೂ ಕೂಡ ನಮ್ಮೂರಿನ ಎಲ್ಲ ಒಂದು ಭಕ್ತಾದಿಗಳ ನೆರವಿನಿಂದ ಇವತ್ತಿನ ದಿವಸ ನಾವು ಒಂದು ವರ್ಧಂತ್ಯೋತ್ಸವವನ್ನು ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿ ಎಲ್ಲ ಧಾರ್ಮಿಕ ಒಂದು ಕಾರ್ಯವನ್ನು ನಮ್ಮ ಪುರೋಹಿತರು ಮುಗಿಸಿದ್ದಾರೆ. ಈಗ ಇನ್ನೂ ಈ ಮಹಾಮಂಗಳಾರತಿ ಆಗಿದೆ. ಅದಾದ ನಂತರ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರ ಮಧ್ಯಾಹ್ನ ಧಾರ್ಮಿಕ ಸಭೆ ಇದೆ. ಇದಕ್ಕೆ ಸಹಾಯ ಮಾಡಿದವರು ಅಥವಾ ಇದರೊಟ್ಟಿಗೆ ನಮ್ಮ ದೇವಸ್ಥಾನದೊಟ್ಟಿಗೆ ಇದ್ದವರು ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದಾದ ನಂತರ ನಮ್ಮ ಪ್ರಸಿದ್ಧವಾದಂಥ ಶಿವರದ ಗುಳಿಗೆ, ಆ ಗುಳಿಗೆ ಪಂಜುರ್ಲ ಅಂದರೆ ಯಾರು ಅದು ನೋಡಲಿಕ್ಕೆ ನಮ್ಮ ಊರಿಗೆ ಮಂಗಳೂರಿನಿಂದ ಶಿವರದ ಗುಳಿಗೆ ನಾಟಕ ತಂಡ ಬರ್ತಾ ಇದೆ. ಕನ್ನಡದಲ್ಲಿ ಸರಿಯಾಗಿ 6 ಗಂಟೆ ಶುರುವಾಗಲಿಕ್ಕಿದೆ. ಈ ನಮ್ಮ ಮಹಾಲಿಂಗೇಶ್ವರನ ಕೃಪೆ ನಮ್ಮ ಊರಿಗೂ ಹಾಗೂ ಬರೋ ಎಲ್ಲರಿಗೂ ಇರಲಿ ಅಂತೇಳಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಎಲ್ಲರಲ್ಲಿ ಕೂಡ ಮಹಾಲಿಂಗೇಶ್ವರನ ಬೇಡ್ಕೊಳ್ತಾ ಇದ್ದೇನೆ. ತುಂಬ ಧನ್ಯವಾದಗಳು. ಮಹಾಗಣಾಧಿಪತಿ ನಮಃ, ಮಹಾಲಿಂಗೇಶ್ವರಾಯ ನಮಃ, ಮಹಾಲಕ್ಷ್ಮಿ ನಮಃ. ಇವತ್ತಿನ ಕಾರ್ಯಕ್ರಮವನ್ನು ವರ್ಧಂತ್ಯೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ವರ್ಧಂತ್ಯೋತ್ಸವಕ್ಕೋಸ್ಕರವಾಗಿ ಪಂಚವಿಂಶತಿ ಕಲಶ ಹಾಗೂ ಕಲಾಹೋಮ, ಪ್ರಧಾನ ಹೋಮ ಬೆಳಿಗ್ಗೆ ಮೊದಲ ಮುಂಚಿತವಾಗಿ ಮಹಾಗಣಪತಿ ಹೋಮ, ನಾಗದೇವರಿಗೆ 9 ಕಲಶ ಪ್ರಧಾನ ಹೋಮವನ್ನು ಮಾಡಿ ಕಲಶಾಭಿಷೇಕ ಮಾಡಿ ಮಹಾಪೂಜೆಯನ್ನು ಮಾಡಿದ್ದೇವೆ. ಇಲ್ಲಿ ಮಹಾಲಿಂಗೇಶ್ವರನಿಗೂ ಅಷ್ಟೇ, ಪಂಚವಿಂಶತಿ ಕಲಶಾಭಿಷೇಕ ಮಾಡಿ ಹೋಮ ಮಾಡಿ ಹೋಮದ ಕರಿಯನ್ನು ದೇವರಿಗೆ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ದೇವರಿಗೆ ಹಚ್ಚಿ ಕಲಶಾಭಿಷೇಕ ಮಾಡಿ ಮಹಾಪೂಜೆಯನ್ನು ಮಾಡಿದ್ದೇವೆ. ಪೂಜೆ ಮಾಡಿಸಿದಂಥ ಎಲ್ಲ ಊರಿನವರಿಗೂ, ಭಕ್ತವೃಂದರವರಿಗೂ ಹಾಗೂ ಆಡಳಿತ ಕಮಿಟಿಯವರಿಗೂ ಹಾಗೂ ಅರ್ಚಕ ವೃಂದದವರಿಗೂ ಮಹಾಲಿಂಗೇಶ್ವರನು ಎಲ್ಲವರ ಪರವಾಗಿ ಮುಂದೆ ಉತ್ತಮ ರೀತಿಯಲ್ಲಿ ಧಾರ್ಮಿಕ ಕಾರ್ಯ, ಮಂಗಳ ಕಾರ್ಯ, ಸತ್ಕಾರ್ಯ ಮಾಡುವಂಥ ಶಕ್ತಿ, ಸಾಮರ್ಥ್ಯ, ಸಂಪತ್ತು ಹಾಗೂ ಸದ್ಬುದ್ಧಿಯನ್ನು ಅನುಗ್ರಹಿಸಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು, ದೀರ್ಘಾಯುಷವನ್ನು ಅನುಗ್ರಹಿಸಬೇಕು ಹಾಗೂ ಇಡೀ ಊರಿನ ಭಕ್ತಾದಿಗಳನ್ನು ಕೈ ಹಿಡಿದು ಮುನ್ನಡೆಸಬೇಕಂತ ಇವತ್ತಿನ ದಿವಸದಲ್ಲಿ ಎಲ್ಲವರ ಪರವಾಗಿ ನಮ್ರತೆಯಿಂದ ಭಕ್ತಿ ಶ್ರದ್ಧಾಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಡ್ತೇವೆ. ನಾನು ಗಿರೀಶ್ ಐತಾಳ್, ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಸದಸ್ಯ. ಭಾಳ ಕಾರ್ಣಿಕ ಕ್ಷೇತ್ರವಾಗಿರ್ತಕ್ಕಂಥ ಈ ಮಾಲಿಂಗೇಶ್ವರ ದೇವರು ಈ ವರ್ಷ ಪ್ರತಿಷ್ಠಾ ವರ್ಧಂತಿಯನ್ನು ಭಾಳ ವಿಜೃಂಭಣೆಯಿಂದ ಊರಿನ ಸಮಸ್ತ ಭಕ್ತರ ಸಹಕಾರದಿಂದ ಇವತ್ತು ನಡೀತಾ ಇದೆ. ನಾವು ಇವಾಗ ನೂತನ ರಂಗಮಂಟಪವನ್ನು ಈ ಬಾರಿ ನಿರ್ಮಿಸಿದ್ದೇವೆ. ಪರಮ ಪೂಜ್ಯ ಶ್ರೀ ವಿದ್ಯಾಭೂಷಣ ಸ್ವಾಮಿಗಳು, ಸುಬ್ರಹ್ಮಣ್ಯ ಮಠ ಇವರು ಆಗಮಿಸಿ ಈ ರಂಗಮಂಟಪದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮಹಾ ಅನ್ನ ಸಂತರ್ಪಣೆ ಸುಮಾರು ಊರಿನ ಸಮಸ್ತ ಭಕ್ತ ಸುಮಾರು 2,000 ಜನತೆಗೆ ಅನ್ನದಾನವನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಸಂಜೆ ಶಿವದೂತ ಗುಳಿಗ ನಾಟಕ ನಡೀಲಿಕ್ಕಿದೆ. ಭಾಳಷ್ಟು ಭಕ್ತರು ಈ ಮಾಲಿಂಗೇಶ್ವರ ನಂಬಿದ್ದಾರೆ. ಹಾಗೆ ಇಡೀ ಈ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ನಂತರ ಇಡೀ ಗ್ರಾಮವೇ ಭಾಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ಮಾಲಿಂಗೇಶ್ವರ ದೇವರು ಸಮಸ್ತ ಊರಿನ ಮಹಾಜನರಿಗೆ, ಭಕ್ತರಿಗೆ ಸನ್ಮಂಗಲವನ್ನು ಉಂಟು ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನುಗ್ರಹಿಸಲಿ, ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಒಳ್ಳೆಯದಾಗಲಿ ಅಂತ ಆ ಮಾಲಿಂಗೇಶ್ವರನಲ್ಲಿ ಬೇಡಿಕೊಳ್ತೇನೆ. ನಮಸ್ಕಾರ. ನಿರ್ಮಲಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ.
దేవముని ప్రవరార్చిత లింగం కామదహం కరుణాకర లింగం రావణ దర్ప వినాశన లింగం తత్ ప్రణమామి సదాశివ లింగం ನಾವು ಕೃತಜ್ಞರಾಗಿದ್ದೇವೆ ನಾವು ಮುಂದಿನ ಹಂತಕ್ಕೆ ತೆರಳುತ್ತಾ ಇದ್ದೇವೆ